ಹುಲ್ಲೊಳ್ಳಿ ಗ್ರಾಮದ ಅರಿಹಂತ್ ಅರ್ಬನ್ ಸೌಹಾರ್ದ ಸಹಕಾರಿಯ ವಾರ್ಷಿಕ ವರದಿಯನ್ನು ಅರಿಹಂತ್ ಸಹಕಾರಿಯ ಮುಖ್ಯಸ್ಥ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ತಾಲೂಕಿನ ಹುಲ್ಲೊಳ್ಳಿ ಗ್ರಾಮದ ಅರಿಹಂತ ಅರ್ಬನ್ ಸೌಹಾರ್ದ ಕ್ರೆಡಿಟ್ ಸಹಕಾರಿಯು ಮಾರ್ಚ್ 2021 ಅಂತ್ಯದವರೆಗೆ ಸಾಧಿಸಿದ ಪ್ರಗತಿ ಹಾಗೂ ಸಾಂಪತ್ತಿಕ ಸ್ಥಿತಿಯ ಬಗ್ಗೆ ಸರ್ವ ಸದಸ್ಯರನ್ನೊಳಗೊಂಡು ಹುಲ್ಲೊಳ್ಳಿ ಸಹಕಾರಿ ಪ್ರಧಾನ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಅರಿಹಂತ ಸಹಕಾರಿಯ ಮುಖ್ಯಸ್ಥರು ಮಾತನಾಡಿ, ಕಳೆದ ದಿನಗಳಿಂದ ಮಹಾಮಾರಿ ಕೊರೋನಾ ಸಾಂಕ್ರಾಮಿಕ ರೋಗವು ಎಡಬಿಡದೆ ಜನರನ್ನು ಸಮಸ್ಯೆಗೆ ಸಿಲುಕಿಸಿತ್ತು. ದೇಶ ಮತ್ತು ರಾಜ್ಯದ ಆರ್ಥಿಕ ವ್ಯವಸ್ಥೆ ಹದಗೆಟ್ಟಿತ್ತು. ಈ ಸಂದರ್ಭದಲ್ಲಿ ನಮ್ಮ ಸಹಕಾರಿಯು ಸಾರ್ವಜನಿಕರ ಆರ್ಥಿಕ ಪರಿಸ್ಥಿತಿಗೆ ಸ್ಪಂದಿಸಿದೆ ಮತ್ತು ಕೊರೋನಾ ಸಾಂಕ್ರಾಮಿಕ ತಡೆಯುವ ಹಿನ್ನೆಲೆ ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ನಮ್ಮ ಸೌಹಾರ್ದವು ಅಸಿಸ್ಟೆಂಟ್ ಕಮಿಷನರ್ ಅಶೋಕ್ ತೇಲಿ ಮುಖಾಂತರ 1 ಲಕ್ಷ ರೂಪಾಯಿಗಳನ್ನು ಸಂದಾಯ ಮಾಡಿದೆ ಎಂದರು. ಕೋವಿಡ್ ರೋಗ ಬಂದ ನಂತರ ಜನರಿಗೆ ಸಹಾಯ ಮಾಡುವ ಸಲುವಾಗಿ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ನಮ್ಮ ಬೆಳಗಾವಿಯ ಅಸಿಸ್ಟೆಂಟ್ ಕಮಿಷನರ್ ಅಶೋಕ್ ತೇಲಿಯವರ ನೇತೃತ್ವದಲ್ಲಿ ನಮ್ಮ ಸಂಸ್ಥೆಯ ಪರವಾಗಿ 1 ಲಕ್ಷ ರೂಪಾಯಿ ಕೋವಿಡ್ಗೆ ಕಾಣಿಕೆಯಾಗಿ ನೀಡಿದ್ದೇವೆ. ಪಟ್ಟಣ ಪ್ರದೇಶಗಳಿಗೆ ಸಹಿತ ನಮ್ಮ ಸಂಸ್ಥೆಯ ಅನೇಕ ಶಾಖೆಗಳನ್ನು ವ್ಯಾಪಿಸಿ ಇದು ಹುಕ್ಕೇರಿ, ಘಟಪ್ರಭಾ, ಉಗಾರ್, ಚಿಕ್ಕೋಡಿ, ಐನಾಪುರ್, ಮುಗುಳ್ಕೋಡ್ ಇಂತಹ ಅನೇಕ ಊರುಗಳಲ್ಲಿ ನಮ್ಮ ಶಾಖೆಗಳನ್ನು ತೆರೆದ ಜನರಿಗೆ ಅದರ ಅನುಕೂಲತೆಗಳನ್ನು ಮಾಡಿದ್ದೇವೆ. ಹಾಗೆ ಈ ವರ್ಷ ಸಹಿತ ನಾವು ಮತ್ತೆ ಜನರಿಗೆ ಹೆಚ್ಚಿನ ಅನುಕೂಲ ಕಲ್ಪಿಸುವ ಸಲುವಾಗಿ 3 ಶಾಖೆಗಳನ್ನು ತೆರೀಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಸದ್ಯದಲ್ಲಿ ಅವು ಪ್ರಾರಂಭ ಆಗಲಿವೆ. ಒಂದನೇದು ಸವದತ್ತಿ ತಾಲೂಕಿನ ಮುನವಳ್ಳಿ, ಎರಡನೇದು ಅಥಣಿ ತಾಲೂಕಿನ ಶೇಡಬಾಳ್ ಮತ್ತು ಐನಾಪುರ್. ಹೀಗಾಗಿ ಗ್ರಾಮೀಣ ಜನರ ಜೊತೆಗೆ ಪಟ್ಟಣದ ಪ್ರದೇಶದ ಈ ವ್ಯಾಪ್ತಿಯಲ್ಲಿ ಬರುವಂತಹ ಜನರಿಗೂ ಸಹಿತ ಈ ಸಂಸ್ಥೆಯ ಲಾಭ ಸಿಗುವಂತ ಒಂದು ವ್ಯವಸ್ಥೆಯನ್ನ ನಾವು. ಪ್ರಧಾನ ಕಾರ್ಯದರ್ಶಿ ಆನಂದ್ ಚೌಗ್ಲಾ ಮಾತನಾಡಿ, ಸಹಕಾರಿಯು ಒಟ್ಟು ವಹಿವಾಟು 963,56,82,454 ಮಾಡಿದೆ. ನಿವ್ವಳ ಲಾಭ 4,13,59,076 ಗಳಿಸಿದೆ ಮತ್ತು %99 ಸಾಲ ವಸೂಲಾತಿಯಾಗಿದೆ. ಘಟಪ್ರಭಾ, ಹುಕ್ಕೇರಿ, ಮುಗುಳ್ಕೋಡ್, ಗೋಡ್ಗೇರಿ, ಉಗಾರ್, ಬುದ್ರುಕ್, ಚಿಕ್ಕೋಡಿ, ದರೂರ್ ಮತ್ತು ಪ್ರಧಾನ ಕಚೇರಿ ಸೇರಿದಂತೆ ಒಟ್ಟು 8 ಶಾಖೆಗಳನ್ನು ಹೊಂದಿದೆ. ಸಹಕಾರಿಯು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಶಾಖೆ ಹೊಂದುವ ಗುರಿ ಹೊಂದಿದೆ ಎಂದರು. ಸದಸ್ಯರ ಮಕ್ಕಳಿಗೆ SSLC ಹಾಗೂ PUCಯಲ್ಲಿ 90ಕ್ಕಿಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಒಂದು ನಮ್ಮ ಸಹಕಾರಿಯಿಂದ ಹಣಕಾಸಿನ ನೆರವನ್ನು ಸಹ ನೀಡುತ್ತಾ ಬಂದಿದ್ದೇವೆ. ಕನಿಷ್ಠ ಒಂದು ವರ್ಷಕ್ಕೆ 25-50 ವಿದ್ಯಾರ್ಥಿಗಳಿಗೆ ಸಹ ನಾವು ಒಂದು ಹಣಕಾಸು ನೆರವನ್ನು ನೀಡ್ತಾ ಬಂದಿದ್ದೇವೆ. ಅದೇ ರೀತಿ ನಮ್ಮ ಸಹಕಾರಿಯಿಂದ ನಮ್ಮ ಸದಸ್ಯರು ಮೃತರಾದಲ್ಲಿ ಅವರಿಗೂ ಸಹ ಅಂತ್ಯಕ್ರಿಯೆಗೆ ನೆರವನ್ನು ಸಹ ನೀಡುತ್ತಿದ್ದೇವೆ. ಜೊತೆಗೆ ನಾವು ನಮ್ಮ ಸಂಸ್ಥೆಯಲ್ಲಿ ಜನರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಜನರಲ್ ಇನ್ಶೂರೆನ್ಸ್ಗಳನ್ನು ಮಾಡ್ತಾ ಇದ್ದೀವಿ ಮತ್ತು ಅವರಿಗೆ ಸೇಫ್ ಲಾಕರ್ಗಳನ್ನು ಸಹ ಗ್ರಾಮೀಣ ಭಾಗದಲ್ಲಿ ಒದಗಿಸಿ ಕೊಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಅರಿಹಂತ ಅರ್ಬನ್ ಸೌಹಾರ್ದ ಸಹಕಾರಿಯ ಅಧ್ಯಕ್ಷ, ಉಪಾಧ್ಯಕ್ಷ, ಸದಸ್ಯರು ಸೇರಿದಂತೆ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು.